ಹಲೋ ಎವ್ರಿವನ್, ದಿಸ್ ಇಸ್ ಜೆ ಫಾರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸ್ನ್ಯಾಪ್ಸೀಡ್ ಆ್ಯಪ್ ಬಗ್ಗೆ ನೀವು ಕೇಳಿರ್ಬೋದು ಅಥವಾ ನಿಮ್ಮ ಹತ್ರ ಇದ್ದರೂ ಇರ್ಬೋದು. ಇಲ್ಲಿ ನಾನು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡಿದ್ದೀನಿ ಸ್ನೇಹಿತರೆ. ಇದೀಗ ಇದರಲ್ಲಿ ನಾವು ಯಾವ ರೀತಿ ಒಂದು ಫೋಟೋಸ್ನ ಎಡಿಟಿಂಗ್ ಮಾಡ್ಬೋದು, ಏನೇನು ಫೀಚರ್ಗಳಿದೆ ಮತ್ತು ಏನೇನು ಒಂದು ಆಪ್ಷನ್ಗಳಿದೆ ಅನ್ನೋದನ್ನು ಕುರಿತು ಇವತ್ತು ಚರ್ಚೆ ಮಾಡೋಣ. ಹಾಗೆ ಸ್ನೇಹಿತರೆ, ವಿಡಿಯೋ ಆರಂಭಿಸಿದ ಮೊದಲು ನಮ್ಮ ಚಾನಲ್ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಇಲ್ಲ, ನಾನು ಓಪನ್ ಮಾಡ್ತೀನಿ ಸ್ನೇಹಿತರೆ. ಮೊಟ್ಟ ಮೊದಲು ಇಲ್ಲಿ ಪ್ಲಸ್ ಐಕನ್ ಬರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡ ತಕ್ಷಣ ಮೊಟ್ಟ ಮೊದಲು ಬಾರಿ ಕೆಲವೊಂದಿಷ್ಟು ಪರ್ಮಿಷನ್ಗಳನ್ನ ಕೇಳಿದರೆ ಅಲೋ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಗ್ಯಾಲರಿನಲ್ಲಿ ಹೋಗ್ಬಿಟ್ಟು ಒಂದು ಯಾವುದಾದ್ರು ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಎಡಿಟಿಂಗ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇಲ್ಲನು ಈ ಒಂದು ಫೋಟೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ಫೋಟೋಸ್ನಲ್ಲಿ ಏನೇನು ನಾವು ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಕುರಿತು ಇವತ್ತು ತೋರಿಸ್ತೀನಿ. ಇಲ್ಲಿ ಕೆಲವೊಂದಿಷ್ಟು ಫಿಲ್ಟರ್ಗಳು ಬರುತ್ತೆ ಸ್ನೇಹಿತರೆ, ಇವನು ಕೂಡ ನಾವು ಇಲ್ಲಿ ನೇರವಾಗಿ ಚೇಂಜ್ ಮಾಡ್ಕೋಬೋದು. ನೋಡ್ಬೋದು ಈ ರೀತಿ ಚೇಂಜ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಇದೆ, ನಿಮ್ಮ ಒಂದು ಅಭಿರುಚಿಗೆ ಅನುಗುಣವಾಗಿ ನೀವು ಚೇಂಜ್ ಮಾಡಿ ನೀವು ನಿಮ್ಮ ಫೋಟೋನ ಎಲ್ಲಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹೀಗೆ. ಮತ್ತು ಇಲ್ಲಿ ಇದಲ್ಲದೆ ಇಲ್ಲಿ ಪಕ್ಕದ ಮಧ್ಯದಲ್ಲಿ ಒಂದು ಟೂಲ್ಸ್ ಅನ್ನೋಂಥ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮಗೆ ಹಲವಾರು ರೀತಿಯಾದಂಥ ಟೂಲ್ಸ್ಗಳು ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ತುಂಬ ಇದೆ ನೋಡ್ಬೋದು, ಇಷ್ಟೊಂದು ಒಂದು ಆಪ್ಷನ್ಗಳಿದೆ. ಇಲ್ಲಿ ಟೂನ್ ಇಮೇಜ್ ಅಂತ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಕೆಲವೊಂದಿಷ್ಟು ಎಫೆಕ್ಟ್ನ ಚೇಂಜ್ ಮಾಡ್ಕೋಬೋದು, ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು ಹಾಗೂ ಈ ರೀತಿ. ಈಗ ನಾವು ಯಾವ ಆಪ್ಷನ್ನ ಇಲ್ಲಿ ಸೆಲೆಕ್ಟ್, ಇಲ್ಲಿ ಆಟೋ ಅಡ್ಜಸ್ಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಒಂದು ಅಡ್ಜಸ್ಟ್ ಆಗುತ್ತೆ. ಅದು ಬೇಡ, ನಾವು ಮ್ಯಾನುವಲಾಗಿ ಮಾಡ್ಕೋತೀವಿ ಅಂದರೆ ಇಲ್ಲಿ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಬೇಕು ಮೊದಲು. ಮಾಡಿದರೆ ಇಲ್ಲಿ ನಾವು ಆ ಕಡೆ ಈ ಕಡೆ ಬೆರಳನ್ನು ಈ ರೀತಿ ಎಳೆದಾಡಿದ್ರೆ ಬ್ರೈಟ್ನೆಸ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಬ್ರೈಟ್ನೆಸ್ಸಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಹೆಚ್ಚು ಕಡಿಮೆ ಆಗ್ತಾಯಿದೆ. ಈ ಕಡೆ ಈ ಕಡೆ ಎಳೆದಾಡಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೋಬೇಕು. ನಂತರದಲ್ಲಿ ಮತ್ತೆ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬೇಕು. ಮತ್ತು ಇಲ್ಲಿ ಎರಡನೇ ಆಪ್ಷನ್ ಇದೆ, ಕಾಂಟ್ರಾಸ್ಟ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿದ ಮೇಲೂ ಕೂಡ ನಾವು ಆ ಕಡೆ ಈ ಕಡೆ ಬೆರಳನ್ನ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡ್ಬೋದು ನಮಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೋಬೋದು. ನಂತರದಲ್ಲಿ ಮತ್ತೆ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಈಗ ಹೀಗೆ ಒಂದೊಂದೊಂದು ಆಪ್ಷನ್ನ ನಾವು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ನಮಗೆ ಫೋಟೋ ಯಾವ ರೀತಿ ಬೇಕೋ ಆ ರೀತಿ ನಾವು ಸೆಟ್ ಮಾಡ್ಕೋಬೋದು. ತುಂಬಾ ಒಂದು ಉತ್ತಮವಾದಂಥ ಸೆಟ್ಟಿಂಗ್ಸ್ಗಳಿದೆ ಸ್ನೇಹಿತರೆ. ಈಗ ನಂತರದಲ್ಲಿ ಇಲ್ಲಿ ಕೊನೆಗೆ ರೈಟ್ ಮಾರ್ಕ್ ಮಾಡಬೇಕು ಸ್ನೇಹಿತರೆ. ಮಾಡಿದರೆ ನಾವು ಮಾಡಿರುವಂಥ ಒಂದು ಎಡಿಟ್ಸ್ ಸೇವ್ ಆಗಿರುತ್ತೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಆಪ್ಷನ್ಗಳು ಇಲ್ಲಿ ಬರುತ್ತೆ ಸ್ನೇಹಿತರೆ. ವೈಟ್ ಬ್ಯಾಲೆನ್ಸ್ ಅಂತ ಇದೆ, ಇಲ್ಲಿ ಕೂಡ ನಾವು ಈ ರೀತಿ ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ಒಂದು ನಾವು ನಿಂತಂಥ ಒಂದು ಕ್ಲೈಮೇಟ್ ಇರುತ್ತಲ್ಲ ಅದನ್ನು ಚೇಂಜ್ ಮಾಡ್ಕೋಬೋದು, ಕೋಲ್ಡು ಅಥವಾ ವಾರ್ಮ್ ಅಂತ. ಈ ರೀತಿ ನಾವು ಮಾಡ್ಕೋಬೋದು. ಮಾಡ್ಕೊಂಡ್ಬಿಟ್ಟು ಮತ್ತೆ ಪಕ್ಕದಲ್ಲಿ ಇಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಲೇಬೇಕು ಸ್ನೇಹಿತರೆ, ಅಂದರೆ ನಾವು ಮುಂದುವರಿಯೋಕ್ಕೆ ಸಾಧ್ಯ. ನಂತರದಲ್ಲಿ ಮತ್ತೆ ಟೂಲ್ಸ್ನಲ್ಲಿ ಹೋಗಿಬಿಟ್ಟು ಮತ್ತೆ ತೋರಿಸ್ತೀನಿ. ಇಲ್ಲಿ ಎಲ್ಲವೂ ಕೂಡ ಹೇಳೋಕ್ಕೆ ಆಗಲ್ಲ ಸ್ನೇಹಿತರೆ, ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಕೆಲವೊಂದಿಷ್ಟು ಮಾತ್ರ ನಾನು ನಿಮಗೆ ಹಾಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಇಲ್ಲಿ ಗ್ಲೋ ಕೂಡ ಹೆಚ್ಚು ಕಮ್ಮಿ ಇಲ್ಲಿ ಮಾಡ್ಕೋಬೋದು. ಹಾಗೆ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಮತ್ತೆ ಹೋಗಿಬಿಟ್ಟು ಇಲ್ಲಿ ಸ್ಯಾಚುರೇಷನ್ ಹಾಗೂ ಈ ರೀತಿ ಒಂದು ಬೇರೆ ಬೇರೆ ಆಪ್ಷನ್ಗಳು ಇಲ್ಲಿ ಬರುತ್ತೆ. ಈಗ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಟೂಲ್ಸ್ ಮೇಲೆ ಹೋಗ್ತೀನಿ. ಮತ್ತೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕೂಡ ಇದೆ ಸ್ನೇಹಿತರೆ, ಹಾಗೆ ಇಲ್ಲಿ ಫ್ರೇಮ್ಸ್ಗಳನ್ನು ಕೂಡ ನಾವು ಅಳವಡಿಸ್ಕೋಬೋದು. ನಂತರದಲ್ಲಿ ಇಲ್ಲಿ ಡಬಲ್ ಎಕ್ಸ್ಪ್ಲೋಜಿವ್ ಅಂತಿದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ನಾವು ಎಕ್ಸ್ಪ್ಲೋಜನ್ನ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೊಳ್ಳಿ. ನಂತರದಲ್ಲಿ ಮತ್ತೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತು ಏನೇನು ಇಲ್ಲಿ ಬರುತ್ತೆ ಅಂತ ನೋಡೋಣ. ಹಾಗೆ ಇಲ್ಲಿ ನೋಡ್ಬೋದು ಪೋರ್ಟ್ರೇಟ್ ಇದೆ. ಈ ರೀತಿ ಸ್ನೇಹಿತರೆ ನಾವು ತುಂಬಾ ಉತ್ತಮವಾಗಿ ನಮ್ಮ ಫೋಟೋಸ್ಗಳನ್ನ ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡ್ಕೋಬೋದು. ಮತ್ತು ಇಲ್ಲಿ ನಾವು ಫೋಟೋನ ಸೇವ್ ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಇಲ್ಲಿ ಶೇರ್ ಕೂಡ ಮಾಡ್ಬೋದು ಸ್ನೇಹಿತರೆ ನೇರವಾಗಿ. ಇಲ್ಲಿ ನಾನು ಸೇವ್ ಟು ಡಿವೈಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನನ್ನ ಫೋನಲ್ಲಿ ಸೇವ್ ಮಾಡ್ಕೋತೀನಿ. ಇಲ್ಲಿ ಸೇವ್ ಅಂತ ನೀವು ಕ್ಲಿಕ್ ಮಾಡಬೇಕು. ಮಾಡಿದರೆ ನಿಮ್ಮ ಫೋನ್ ಗ್ಯಾಲರಿಗೆ ಅಥವಾ ನಿಮ್ಮ ಫೋಟೋಸ್ಗಳಲ್ಲಿ ಇದು ತುಂಬಾ ಸಕ್ಸಸ್ಫುಲ್ ಆಗಿ ಸೇವ್ ಆಗುತ್ತೆ. ಇಲ್ಲಿ ನಾವು ನೇರವಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ಗ್ಯಾಲರಿನಲ್ಲಿ ಹೋಗಿಬಿಟ್ಟು ನೋಡೋಣ ಫೋಟೋ ಸೇವ್ ಆಗಿದೆಯಾ ಇಲ್ವಾ ಅಂತ.
ಇಲ್ಲಿ ನೋಡ್ಬೋದು ನಮ್ಮ ಫೋಟೋ ಅನ್ನೋದು ನಮ್ಮ ಗ್ಯಾಲರಿನಲ್ಲಿ ಸೇವ್ ಆಗಿದೆ. ಈ ರೀತಿ ನಾವು ತುಂಬಾ ಉತ್ತಮವಾಗಿ ಇಲ್ಲಿ ಎಡಿಟಿಂಗ್ನ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರಗಳು.